ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ದಿ ಟ್ರಾವೆಲ್ ಥೆರಪಿ. ನಾನು ನಿಮ್ಮ ಅಮ್ಮ ಮಾತಾಡ್ತಾ ಇದ್ದೀನಿ. ನಾನು ಇವತ್ತು ತುಮಕೂರಿಗೆ ಹೋಗ್ತಾ ಇದ್ದೆ, ಒಂದು ಸ್ವಲ್ಪ ಕೆಲಸ ಆಯ್ತು ಅಂತ ಹೇಳಿ. ಹಾಗೆ ಹೋಗ್ಬೇಕಾದ್ರೆ ಆನ್ ದ ವೇ ನನ್ನ ಫ್ರೆಂಡ್ಸ್ ಸಜೆಸ್ಟ್ ಮಾಡಿದರು, ಇಲ್ಲಿ ಮಂದಾರಗಿರಿ ಪರ್ವತ ಅಂತ ಇದೆ, ಅಲ್ಲೊಂದು ಜೈನ್ ಟೆಂಪಲ್ ಇದೆ, ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಇವತ್ತು ಅರ್ಲಿ ಮಾರ್ನಿಂಗ್ ಟ್ರಾವೆಲ್ ಮಾಡಬೇಕಾದ್ರೆ ಆನ್ ದ ವೇ ಈ ಜಾಗನ ಕವರ್ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ಈ ಸ್ಪಾಟಿಗೆ ಬಂದಿದ್ದೀನಿ. ಈ ಮಂದಾರಗಿರಿ ಪರ್ವತ ಇರೋವಂಥದ್ದು ತುಮಕೂರು ಹತ್ತಿರ. ನೀವು ತುಮಕೂರಿಗೆ ಸಿಟಿಗೆ ಏನು ಎಂಟ್ರಿ ಆಗ್ತೀರಾ ರಿಂಗ್ ರೋಡಲ್ಲಿ, ಅಲ್ಲಿ ಒಂದು ರೈಟ್ ಬರುತ್ತೆ, ರೈಟ್ ತೊಗೊಂಡು ಒಂದು 6 kilometers ಒಳಗಡೆ ಬಂದರೆ ಈ ಮಂದಾರಗಿರಿ ಪರ್ವತನ ನೀವು ನೋಡ್ಬೋದು. ಮೊದಲಿಗೆ ನಮಗೆ ಒಂದು ಗೊಮ್ಮಟೇಶ್ವರ ವಿಗ್ರಹ ಇರುತ್ತೆ, ಅದ್ರ ಪಕ್ಕ ಒಂದು ಧ್ಯಾನ ಮಂದಿರ ಇದೆ. ಹಾಗೆ ಒಂದು 50 meters ಮುಂದೆ ಬರ್ತಾ ಇದ್ದಂಗೆ ನಮಗೆ ಈ ಬೆಟ್ಟ ಸಿಗುತ್ತೆ. ಈ ಬೆಟ್ಟ ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ಸ್ಮಾಲ್ ಟ್ರೆಕ್ಕಿಂಗ್ ಏನಾದರೂ ಪ್ಲ್ಯಾನ್ ಮಾಡ್ತಾ ಇರೋರು ಅಥವಾ ಈ ಕಡೆ ಸೈಡ್ ಟ್ರಾವೆಲ್ ಮಾಡ್ತಾ ಇರೋರು ಅರ್ಲಿ ಮಾರ್ನಿಂಗ್ ಬಂದರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನೀವು ಸುತ್ತಲೂ ನೋಡ್ಬೋದು, ಆಗಲೇ ಹಿಮ ಇದೆ. ನಾವು ಬೆಳಿಗ್ಗೆ 7 ಗಂಟೆಗೆ ಇಲ್ಲಿ ಬಂದಿದ್ವಿ. ತುಂಬ ಹಿಮ ಇದೆ ಮತ್ತು ಬೆಟ್ಟ ಹತ್ತಲಿಕ್ಕೂ ತುಂಬ ಒಂದು ಪರ್ಫೆಕ್ಟ್ ಆದ ವೆದರ್ ಅಂತ ಹೇಳ್ತೀನಿ. ಈ ಪರ್ವತದಲ್ಲಿ ಒಟ್ಟು 500 metals ಅಷ್ಟೊಂದೇನು ಟಫ್ ಏನಿಲ್ಲ ಹತ್ತಕ್ಕೆ, ಈಸಿಯಾಗೇ ಇದೆ. ಹಿರಿಯರಿಂದ ಕಿರಿಯರವರೆಗೂ ಎಲ್ಲರೂ ಹತ್ಬೋದು. ಬನ್ನಿ ಹೋಗೋಣ, ಹಾಗೆ ಮೇಲುಗಡೆ ಏನೇನಿದೆ ಅಂತ ಎಕ್ಸ್ಪ್ಲೋರ್ ಮಾಡೋಣ. ಅರ್ಲಿ ಮಾರ್ನಿಂಗ್ ಆಗಿರೋದ್ರಿಂದ ತುಂಬ ಚಿಲ್ಡಾಗಿದೆ ವಾತಾವರಣ. ಬೆಟ್ಟದಲ್ಲಿ ಅಲ್ಲಿ ಅಲ್ಲಿ ಒಂದು ನದಿ ಜರಿ ಈ ಥರ ಹೋಗ್ತಾ ಇದೆ ನೀರು, ಅದು ಹೋಗಿ ಒಂದು ಹಳ್ಳ ಸೇರ್ತಾ ಇದೆ ನೋಡಿ. ಆ ಕಡೆ ಎಲ್ಲ ಹೇಗೆ ಹಿಮ ಮಂಜು ಕ್ಲೌಡ್ ಎಲ್ಲ ಸೇರಿಕೊಂಡಿದೆ. ಯಾವುದೇ ರೀತಿಯ ಒಂದು ಘಾಸಿ ಇಲ್ಲ ಹತ್ತಲಿಕ್ಕೆ, ತುಂಬ ಚೆನ್ನಾಗಿ ಒಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಈಸಿಯಾಗಿ ಸ್ಟೆಪ್ಸ್ ಇದೆ ಮತ್ತು ಒಂದು ಕಬ್ಬಿಣದ ರಾಡ್ಗಳನ್ನ ಹಾಕಿದ್ದಾರೆ ಸಪೋರ್ಟ್ಗೆ ಅಂತ. ಮೇಲುಗಡೆ ಒಂದು ಮರ ಕಾಣಿಸ್ತಾ ಇದೆ, ಟ್ರಿಮ್ ಮಾಡಿ ಒಂದು ಫ್ಯಾನ್ಸಿಯಾಗಿ ಇಟ್ಟಿರೋಂಥ ಮರ. ಅದು ಹೇಗಿದೆ, ಅದು ನ್ಯಾಚುರಲಾಗಿ ಇರೋದೇ ಹಾಗೇನಾ ಅಥವಾ ಮ್ಯಾನ್ ಮೇಡಾ ಗೊತ್ತಿಲ್ಲ, ಹತ್ತಿರ ಹೋಗಿ ನೋಡೋಣ ಬನ್ನಿ. ಬೆಂಗಳೂರಿನಿಂದ ಬಹಳಷ್ಟು ಜನ ಎಸ್ಪೆಷಲಿ ಚಾರಣಿಗರು ಏನಿರ್ತಾರೆ, ಹಾಗೆ ಲೋಕಲೈಟ್ಸ್ ರಿಲ್ಯಾಕ್ಸ್ ಆಗಬೇಕು, ನೇಚರ್ನ ಎಂಜಾಯ್ ಮಾಡೋರು ಏನಿರ್ತಾರೆ, ಅವರು ನಂದಿ ಹಿಲ್ಸ್ ಅಥವಾ ಸ್ಕಂದಗಿರಿಗೆ ಬೆಟ್ಟ ಏನಿದೆ ಅದನ್ನು ಪ್ರಿಫರ್ ಮಾಡ್ಕೊಂಡು ಬಹಳಷ್ಟು ಸತಿ ಹೋಗ್ತಾ ಇರ್ತಾರೆ. ನಾವು ಕೂಡ ಅಷ್ಟೇ, ಸಂಡೇ ಆಯಿತು ಅಂತ ಹೇಳಿದ್ರೆ ಫ್ರೆಂಡ್ಸ್ ಜೊತೆ ಇರೋದ್ರೂ ಎಲ್ಲಾದರೂ ಹೋಗ್ಬೇಕಂತ ಹೇಳಿದ್ರೆ ನಾವು ನಂದಿ ಹಿಲ್ಸ್ಗೆ ಜಾಸ್ತಿ ಹೋಗ್ತಾ ಇದ್ರಿ, ಒನ್ ಡೇ ಔಟಿಂಗ್ ಅಂತ ಹೇಳಿದ್ರೆ. ಬಟ್ ಈ ಮಂದಾರಗಿರಿ ಪರ್ವತವೂ ತುಂಬ ಚೆನ್ನಾಗಿದೆ. ಅದೇ ರೀತಿ ಒಂದು ಸ್ಮಾಲ್ ಟ್ರೆಕ್ಕಿಂಗ್ ಕೂಡ ಇರೋದ್ರಿಂದ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ. ಇದು ಕೂಡ ಅಷ್ಟೇ, ಬೆಂಗಳೂರಿಂದ ಒಂದು 60-65 kilometers ಡಿಸ್ಟೆನ್ಸಲ್ಲಿ ಇರುತ್ತೆ, ತುಂಬ ಚೆನ್ನಾಗಿದೆ. ನಾವು ಬೆಟ್ಟದ ಮೇಲೆ ಬಂದಿದ್ದೀವಿ. ನಾನು ಆಗಲೇ ಡೌಟ್ ಪಟ್ಟಂಗೆ ಇಲ್ಲೇನಿದೆ ಮರ, ಅದು FRP, ಇದು ಮ್ಯಾನ್ ಮೇಡ್ ಟ್ರೀ. ಸೊ ಇಲ್ಲಿ ಒಂದು ಟೆಂಪಲ್ ಕೂಡ ಇದೆ. ಈಗ ಸದ್ಯಕ್ಕೆ ಬಾಗಿಲಾಕಿದೆ, ಬೆಳಿಗ್ಗೆ 7:30 ಬಾಗಿಲಾಕಿದೆ, ಇನ್ನೂ ಓಪನ್ ಆಗಿಲ್ಲ. ಇದ್ರ ಪಕ್ಕನೇ ಒಂದು ಕಲ್ಯಾಣಿ ಥರ ಒಂದು ಬೆಟ್ಟದ ಮೇಲೆ ಬಿದ್ದಿರೋ ನೀರು ಕಲೆಕ್ಟ್ ಆಗೋದಕ್ಕೆ ಈ ಬೆಟ್ಟದಲ್ಲೇ ಒಂದು ಕಲ್ಯಾಣಿ ಥರ ಮಾಡ್ಕೊಂಡಿದ್ದಾರೆ. ಮನೆ ಒಂದು ರೌಂಡ್ ಹಾಕೋಣ, ಏನೇನಿದೆ ನೋಡೋಣ. ನೋಡಿ, ಬೆಟ್ಟದಲ್ಲಿ ಬಿದ್ದಿರೋಂಥ ಮಳೆ ನೀರು ಇಲ್ಲೇ ಕಲೆಕ್ಟ್ ಆಗಲಿಕ್ಕೆ ಮಾಡಿರುವಂಥ ಒಂದು ಮಿನಿ ಕಲ್ಯಾಣಿ. ಒಳಗಡೆ ಒಂದು ಟೆಂಪಲ್ ಇದೆ, ಸದ್ಯಕ್ಕೆ ಈಗ ಗೇಟ್ ಕ್ಲೋಸ್ ಮಾಡಿದ್ದಾರೆ, ಅಲೋ ಮಾಡ್ತಾ ಇಲ್ಲ. ಬಹಳಷ್ಟು ಅಂಡರ್ ಕನ್ಸ್ಟ್ರಕ್ಷನ್ ಇದೆ ಬೆಟ್ಟದ ಮೇಲೆ. ಬೆಟ್ಟದ ಮೇಲೆ ಬಂದಿದ್ದೀವಿ. ಟೆಂಪಲ್ ಅಲೋ ಇಲ್ಲದ ಕಾರಣ ಇಲ್ಲಿ ಬಹಳಷ್ಟು ಪ್ಲೇಸ್ಗಳೇನಿದೆ ಅದು ಅಂಡರ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಬಟ್ ಮೇಲುಗಡೆ ಬಂದಿದ್ದಕ್ಕೆ ನಿಜಕ್ಕೂ ಕೂಡ ಮೋಸ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ಮ ಹಿಂದೆಗಡೆ ನೋಡ್ತಾ ಇದ್ದೀರಾ, ಇಲ್ಲಿ ಒಂದು ಅದ್ಭುತವಾದ ಕೆರೆ ಇದೆ. ಕೆರೆನೋ ಡ್ಯಾಮೋ ಗೊತ್ತಿಲ್ಲ ನನಗೆ, ತುಂಬ ಚೆನ್ನಾಗಿದೆ ಮೇಲುಗಡೆಯಿಂದ ವ್ಯೂ. ನಿಮ್ಮ ನೋಡಿ, ಈ ಬೆಟ್ಟದ ಮೇಲಿಂದ ಒಂದು ಪ್ರಕೃತಿಯ ವಿಹಂಗಮ ನೋಟ ಅಮೇಝಿಂಗ್ ಆಗಿದೆ. ಹಾಗೆ ಇಲ್ಲಿ ಒಂದು ಇರುವಂತಹ ಒಂದು ಕೆರೆ, ವಾವ್, ಸಕ್ಕತ್ತಾಗಿದೆ ನೋಡಲಿಕ್ಕೆ. ಮತ್ತು ಇಲ್ಲೊಂದು ಹಳೇ ಕಾಲದ ಒಂದು ಕಲ್ಲಿನ ಮಂಟಪಗಳೆಲ್ಲ ಇದೆ, ಅದು ನಮ್ಮ ಹಿಸ್ಟ್ರಿ ಏನಾದರೂ ಇದ್ರೆ ತಿಳಿಸ್ಕೊಡುತ್ತೆ. ಬಟ್ ಸದ್ಯಕ್ಕೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ ನನಗೆ. ಅಲ್ಲಿ ನೋಡಿದ್ರೆ ಅದೊಂದು ಮಂಟಪ ಇದೆ, ನೋಡಲಿಕ್ಕೆ ಮೇಲುಗಡೆಯಿಂದ ತುಂಬ ಚೆನ್ನಾಗಿದೆ. ಒಂದು ರಿಲ್ಯಾಕ್ಸಿಂಗ್ ವ್ಯೂ, ಸಕ್ಕತ್ತಾಗಿದೆ. ಸುತ್ತಮುತ್ತ ಬೆಟ್ಟ ಗುಡ್ಡ ಹಾಗೆ ಹಳ್ಳಿ, ತುಂಬ ಚೆನ್ನಾಗಿದೆ ನೋಡಲಿಕ್ಕೆ.
ಬೆಟ್ಟ ಹತ್ಕೊಂಡ್ ಬಂದಿದ್ದೀವಿ. ನಿಜಕ್ಕೂ ಕೂಡ ಯಾರು ಡಿಸಪಾಯಿಂಟ್ ಆಗಲ್ಲ, ಅಷ್ಟು ಚೆನ್ನಾಗಿದೆ. ಮೇಲ್ಗಡೆಯಿಂದ ವ್ಯೂ ಮಾತ್ರ ಎಕ್ಸಲೆಂಟ್ ಆಗಿದೆ. ಎಸ್ಪೆಷಲಿ ನಾವು ಫ್ರಂಟ್ ಹತ್ತಿದ ತಕ್ಷಣ ದೇವಸ್ಥಾನದ ಒಂದು ಬ್ಯಾಕ್ ಸೈಡ್ ಏನಿದೆ ಅಲ್ಲಿ ಒಂದು ಎದುರುಗಡೆ ಕಾಣಿಸುವಂಥ ಒಂದು ಕೆರೆ ಏನಿದೆ ಅದು ನಿಜಕ್ಕೂ ಕೂಡ ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ. ಹಾಗೆ ನೀವು ನೋಡ್ಬೋದು ಹೇಗಿದೆ ಪ್ರಕೃತಿ ಅಂತ ಹೇಳಿ. ಇಲ್ಲಿ ಬರಬೇಕು ಅಂತ ಹೇಳಿದ್ರೆ ಬೆಸ್ಟ್ ಟೈಮ್ ಬಂದು ನಿಮಗೆ ಅರ್ಲಿ ಮಾರ್ನಿಂಗ್ ಒಂದು 6 to 8 ಈ ಟೈಮ್ ಒಳಗಡೆ ಬನ್ನಿ. ತುಂಬ ಚೆನ್ನಾಗಿರುತ್ತೆ, ತಂಪಾಗಿರುತ್ತೆ ಕೂಡ, ಯಾವುದೇ ರೀತಿ ಬಿಸಿಲು ತಿಲ್ಲದೆ ಇರೋ ಕಾರಣ ಯಾರು ಕೂಡ ಸುಸ್ತಾಗೋದಿಲ್ಲ. ಈ ಮಂದಾರ ಹಿಲ್ಸ್ ಅಂತ ಹೇಳಿದ್ರೆ ಬಹಳಷ್ಟು ಜನಕ್ಕೆ ಗೊತ್ತಾಗದೆ ಈ ನವಿಲಿನ ಗರಿ ಆಕೃತಿನಲ್ಲಿ, ಅಂದರೆ ನವಿಲಿನ ಗರಿ ಏನಿದೆ ಅದನ್ನು ಔಟ್ಲೇಯರ್ ಆಗಿ ಇಟ್ಕೊಂಡು ಮಾಡಿರೋಂಥ ಬಿಲ್ಡಿಂಗ್ ಎಲ್ಲರಿಗೂ ನೆನಪಿಗೆ ಬರೋದು. ಅದನ್ನು ಕೂಡ ಮೇಲ್ಗಡೆಯಿಂದ ಬೆಟ್ಟದ ಮೇಲಿಂದ ಹೇಗಿದೆ ಅಂತ ವ್ಯೂ ತೋರಿಸ್ತೀನಿ ನೋಡಿ. ಅಲ್ಲೊಂದು ಕಾಣ್ತಾ ಇದೆ, ಅದೇ ಆ ನವಿಲಿನ ಗರಿ ಏನಿರುತ್ತೆ ಆ ಗರಿಯ ರೀತಿಯಲ್ಲಿ ಹೋಲುವಂಥ ಒಂದು ಪೇಂಟ್ನ ಮಾಡಿರುವಂಥ ಒಂದು ಧ್ಯಾನ ಮಂದಿರ. ಅಲ್ಲಿ ಹೋಗೋಣ ಬನ್ನಿ. ಈಗ ಈ ಮಂದಾರಗಿರಿ ಪರ್ವತಕ್ಕೆ ನಿಮಗೆ ಪರ್ವತ ಹತ್ತಲಿಕ್ಕೆ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಮಾತ್ರ ಅವಕಾಶ ಇರುತ್ತೆ. ಈ ಪರ್ವತ ಪ್ಲಸ್ ಈ ಟೆಂಪಲ್ ಎರಡು ಏನಿದೆ ಪ್ಯಾಕೇಜು ಬಂದಿದ್ದಕ್ಕೂ ಸಾರ್ಥಕ ಅನಿಸುತ್ತೆ, ಒಂದು ಒಳ್ಳೆ ಟ್ರಿಪ್ ಆಗುತ್ತೆ. ನೀವು ಇದಕ್ಕೆ ಅಂತಲೇ ಪ್ಲ್ಯಾನ್ ಮಾಡ್ಕೊಂಡು ಬರ್ಬೋದು, ಅಥವಾ ಆನ್ ದಿ ವೇ ತುಮಕೂರು ಈ ಕಡೆ ಸೈಡ್ ಅನ್ನೋದು ಪಾಸ್ ಆಗ್ತಾಯಿದ್ರೆ ನೀವು ಈ ಪ್ಲೇಸ್ನ ವಿಸಿಟ್ ಮಾಡೋಗಿ ತುಂಬ ಚೆನ್ನಾಗಿದೆ. ಸೈನಿಂಗ್ ಆಫ್ ಫ್ರಮ್ ಮಂದಾರ ಹಿಲ್ಸ್, ಅಮರನಾಥ್ ಟ್ರಾವೆಲ್ ಥೆರಪಿ.